ನನ್ನೊಂದು ತುಂಬಿದೆ ಅದರ ನೆನಪಿಗಾಗಿ ಈ ಒಂದು ಸಣ್ಣ ಪ್ರಾರ್ಥನೆ ಕೂಡ ಏರ್ಪಡಿಸಿದ್ದಾರೆ. ಅದಕ್ಕೆ ತುಂಬ ಸಂತೋಷ. ಮತ್ತು ಈ ಇದಕ್ಕೆ ಓದಿಕೊಡುವಂಥ ಪುಸ್ತಕ ಕೀರ್ತನೆಗಳು 103. ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಅದ್ದಿಗೆ ಬರುವಂತೆ ನಿನಗೆ ಯಹೋವನು ತಿರುಗಿ ಬರಮಾಡುತ್ತಾನೆ. ಯಹೋವನು ನೀತಿಯನ್ನು ಸಾಧಿಸುವನಾಗಿ ಕುಗ್ಗಿ ಹೋದವರನ್ನು ಎಲ್ಲ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸುವನು. ಯಹೋವನು ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವು ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿ ಆಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ, ಅವನು ಅಡವಿಯ ಹೂವಿನ ಹಾಗೆ ಶೋಭಿಸುತ್ತಾನೆ. ಗಾಳಿ ಬಳಿಯುತ್ತಲೇ ಅದು ಹೋಗುವುದು, ಅದರ ಸ್ಥಳವು ಅದನ್ನು ತಿರುಗಿ ಕಾಣುವುದಿಲ್ಲ. ಆದರೆ ಯಹೋವನಲ್ಲಿ ಭಯಭಕ್ತಿ ಉಳ್ಳರ ಮೇಲೆ ಆತನ ಜಯವು ಯುಗಯುಗಾಂತರಗಳವರೆಗೂ ಇರುತ್ತದೆ. ಆತನ ನಿಬಂಧನೆಗಳನ್ನು ಕೈಗೊಂಡು ಆತನ ವಿಧಿಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಡೆಯುವವರ ಮಕ್ಕಳು ಮೊಮ್ಮಕ್ಕಳವರೆಗೂ ಆತನು ತನ್ನ ನೀತಿಯನ್ನು ಸಾಧಿಸುವನು. ಯಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಆತನು ಸಮಸ್ತವನ್ನು ಆಳುತ್ತಾನೆ. ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯಹೋವನನ್ನು ಕೊಂಡಾಡಿರಿ. ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ, ಯಹೋವನನ್ನು ಕೊಂಡಾಡಿರಿ. ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲ ಸೃಷ್ಟಿಗಳೇ, ಯಹೋವನನ್ನು ಕೊಂಡಾಡಿರಿ. ನನ್ನ ಮನವೇ ಯಹೋವನನ್ನು ಕೊಂಡಾಡು ಎಂಬುವಂಥದ್ದು. ಸ್ವರ್ಗಲೋಕ ಭೂಲೋಕವನ್ನು ಸೃಷ್ಟಿಸಿದಂಥ ನಮ್ಮ ತಂದೆ ಅಂತ ಯಹೋದೇವನೇ, ತಂದೆ ನಮ್ಮನ್ನು ಇದೆಯವರು ಪಾದ ಕಾಪಾಡಿದ್ದಕ್ಕಂತಲೇ ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಒಂದು ದಿವಸ ನಮಗಾಗಿ ಕೊಟ್ಟಿದ್ದೆ ತಂದೆ, ಅದಕ್ಕಾಗಿ ನಿಮಗೆ ಕೊಂಡಾಡುವವರಾಗಿ ದೇವಸ್ಥಾನ ತಂದೆ. ಇಲ್ಲಿ ಸೇರಿರುವ ಪ್ರತಿಯೊಬ್ಬ ಆತ್ಮಗಳು ನಿಮ್ಮ ಕೈ ಒಪ್ಪಿಸಿಕೊಳ್ಳುವಾಗ ಎಲ್ಲರೂ ನಿಮ್ಮ ಆಶೀರ್ವಾದ ಮಾಡಿದ್ದೆ ಕರ್ತನೆ, ಮತ್ತು ನಮ್ಮನ್ನು ಇಲ್ಲಿವರೆಗೂ ನಡೆಸುತ್ತಾ ಬಂದಿದೆ ತಂದೆ, ಅದು ನಿಮ್ಮ ಮಹಾಕೃಪೆಯಿಂದ ಕರ್ತನೆ. ಸ್ವಾಮಿ, ಈ ದಿನ ನಮ್ಮ ಸೋಮು ಮತ್ತು ಅರ್ಚನಾ ತಮ್ಮ ವೈವಾಹಿಕ ಜೀವನವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಕರ್ತನೆ. ಅವರಿಗೆ 11 ವರ್ಷ ನೀನು ಆಶೀರ್ವಾದ ಮಾಡಿದೆ ಕರ್ತನೆ. ಮುದ್ದಾದ 2 ಮಕ್ಕಳನ್ನು ಕೊಟ್ಟಿದ್ದೆ ಕರ್ತನೆ. ಅವ್ರಿಗಿರುವಂಥ ತಂದೆ ತಾಯಿಗಳನ್ನು ಮತ್ತು ಅವರ ಅತ್ತೆಯನ್ನು ನೀನು ಆಶೀರ್ವಾದಿಸಿ ಕಾಲ ಕಾಪಾಡಬೇಕಾಗ್ತದೆ ಸ್ವಾಮಿ. ಅವರನ್ನು ಇಲ್ಲಿವರೆಗೂ ನೀನು ನಡೆಸಿದ್ದೆ ಕರ್ತನೆ, ಅದು ನಿನ್ನ ಚಿತ್ತಕ್ಕೆ ಅನುಸಾರವಾಗಿದೆ ಕರ್ತನೆ. ತಾವು ಅವರು 15 ವರ್ಷ ರಾಜ್ಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಈಗ ತಮ್ಮ ಊರಿಗೆ ಮರಳಿದ್ದಾರೆ ಕರ್ತನೆ. ಅದರಿಂದ ಆಶೀರ್ವಾದದಿಂದ ಮತ್ತು ಅವರಿಗೆ ಮುಂದೆ ಆ ಮಕ್ಕಳ ಮುಂದೆ ಉನ್ನತವಾಗಿ ಸೇವೆ ಸಲ್ಲಿಸುವಂತೆ ನೀನು ಅವರನ್ನು ಇನ್ನೂ ಹೆಚ್ಚು ಬಲಪಡಿಸಿ ಅವರನ್ನು ಆಶೀರ್ವಿಸಿ ಅವರನ್ನು ಆ ಹುದ್ದೆಯಲ್ಲಿ ಇನ್ನೂ ಹೆಚ್ಚಾದ ಏಳಿಗೆಯನ್ನು ಹೊಂದುವಂತೆ ನೀನು ಅವರನ್ನು ಆಶೀರ್ವಿಸಿಕೊಳ್ತಾನೆ. ಅದೇ ರೀತಿ ಅವರ ಪತ್ನಿಯನ್ನು ನೀನು ಆಶೀರ್ವಿಸಿಕೊಳ್ತೇನೆ. ಅವ್ರು ಮಾಡುವಂಥ ಸೇವೆಯನ್ನು ನೀನು ತನಿಖರಿಸ್ತೀನಿ. ಅವರು ಸಹ ಉಪಾಧ್ಯಾಯರಾಗಿ ಇಲ್ಲಿರುವಂಥ ಖಾಸಗಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ ಕರ್ತನೆ. ಮುಂದೆ ಮುಂಬರುವಂಥ ದಿನಗಳಲ್ಲಿ ಅವರು ಒಂದು ಪರೀಕ್ಷೆಯನ್ನು ತೆಗೆದುಕೊಂಡು ಅವರು ಬೇಕಾಗಿರುವಂತಹ ಜ್ಞಾನವನ್ನು ಕೊಟ್ಟು ನೀನು ಅವರನ್ನು ಇನ್ನೂ ಒಳ್ಳೆಯ ಹುದ್ದೆಯನ್ನು ಸೇರುವಂತೆ ನೀನು ಅವರನ್ನು ಆಶೀರ್ವಿಸಿರುತ್ತದೆ.
ಅದೇ ಇಲ್ಲಿರುವಂತಹ ಹಿರಿಯ ಜೀವಗಳನ್ನು ಆಶ್ರಯಿಸ್ಕೊಳ್ತಾರೆ, ಅವರಿಗೆ ಬೇಕಾಗಿರುವಂತಹ ಆರೋಗ್ಯವನ್ನು ಕಲ್ಸಿಕೊಡ್ತಾರೆ. ಅವರೆಲ್ಲರೂ ಮಾರ್ಗದರ್ಶಿಗಳಾಗಿದ್ದು ನಮ್ಮ ಆಗುಹೋಗುಗಳನ್ನು ವಿಚಾರಿಸುವವರಾಗಿದ್ದಾರೆ ಕೊಡ್ತಾರೆ. ಅದರಿಂದ ಸ್ವಾಮಿ ಅವರಿಗೆ ಬೇಕಾಗಿರುವಂಥ ಆರೋಗ್ಯವನ್ನು ನೆಮ್ಮದಿಯಿಂದ ಕಲ್ಸಿಕೊಡ್ತಾರೆ. ಇಲ್ಲಿ ಸೇರಿರುವಂಥ ಪ್ರತಿಯೊಂದು ಮಕ್ಕಳನ್ನು ಆಶ್ರಯಿಸ್ಕೊಳ್ತಾರೆ. ಅದೇ ರೀತಿ ಹಿರಿಯರನ್ನು ಕಿರಿಯರನ್ನು ಎಲ್ಲರನ್ನು ನಿನ್ನ ಕೈ ರೂಪಿಸಿಕೊಳ್ಳುವ ಎಲ್ಲರಿಗೂ ಬೇಕಾಗಿರುವಂಥ ನಿನ್ನ ಜ್ಞಾನವನ್ನು ತುಂಬ ಹೆಚ್ಚಾಗಿ ತಿಂದೆ. ನಿನ್ನ ವಾಕ್ಯವನ್ನು ಕೊಟ್ಟು ನಾವು ಅದರಲ್ಲಿ ಜೀವಿಸುವಂತೆ ಮತ್ತು ನಮ್ಮಲ್ಲಿರುವಂಥ ಎಲ್ಲ ತಪ್ಪುಗಳನ್ನು ನೀನು ಕ್ಷಮಿಸಿಕೊಳ್ತೇನೆ. ನಾವು ನರ ಮನುಷ್ಯನ ಆಗಿರೋದ್ರಿಂದ ಕರ್ತನೆ, ನಾವು ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇರುವುದಿಲ್ಲ ಅಂತಂದರೆ ನಮ್ಮಲ್ಲಿರುವಂಥ ಅನೇಕ ನ್ಯೂನತೆಗಳನ್ನು ನೀವು ತೆಗೆದುಹಾಕಿ ಬಲವನ್ನು ಕೊಟ್ಟು ನಮ್ಮನ್ನು ಆಶೀರ್ವಿಸಿಕೊಳ್ತೇನೆ. ಸುರಕ್ಷಿತವಾಗಿ ನಮ್ಮನ್ನು ಇರುವಂತೆ ಸೇರಿಸಿದ ಕರ್ತನೆ, ದಾರಿಯಲ್ಲಾದಂಥ ಒಂದು ಸಣ್ಣ ಅಪಘಾತವನ್ನು ನಮಗೆ ತಪ್ಪಿಸಿದ ಕರ್ತನೆ, ಯಾವುದೇ ತರವಾದಂತಹ ಹೆಚ್ಚು ಅಪಘಾತವಾಗದೆ ಅವರು ಆ ವ್ಯಕ್ತಿಯು ಸಹ ಮನೆಗೆ ಸೇರುವಂತೆ ಆಶೀರ್ವಿಸಿಕೊಳ್ತೇನೆ. ಅದೇ ರೀತಿ ಕರ್ತನೆ ಇಲ್ಲಿರುವಂತೆ ಎಲ್ಲರನ್ನು ಕೈ ರೂಪಿಸಿಕೊಳ್ಳುವಾಗ ಹಿರಿಯರನ್ನು ಕಿರಿಯರನ್ನು ಮಕ್ಕಳನ್ನು ಎಲ್ಲರನ್ನು ನಮ್ಮನ್ನು ಕಾದು ಕಾಪಾಡುತ್ತಿದ್ದೇನೆ. ಮುಂಬರುವಂಥ ದಿನಗಳಲ್ಲಿ ಎಲ್ಲವನ್ನು ಚಿತ್ರದಂತೆ ನಡೆಯಲಿದ್ದಂತೆ ಈಗ ಈ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದರಂತಹ ಸೋಮು ಮತ್ತು ಅವರ ಹೆಂಡತಿಯನ್ನು ಪ್ರತಿಯೊಂದಿರುವಂಥ ಪುಟ್ಟಗಳನ್ನು ಹೆಚ್ಚಾಗಿ ಆಶೀರ್ವಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಕಾಲದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. Thank you, sir. God bless you. Thanks, sir. Thank you.